ಭುವನೆಲ್ಲಿದ್ದಾನೋ ಏನ್ ಮಾಡ್ತಿದ್ದೇನೋ ಅನ್ನೋ ಚಿಂತೆ ನನ್ನನ್ನ ಕಾಡ್ತಾನೆ ಇದೆ. ಇದನ್ನೆಲ್ಲ ಹೇಳ್ಕೊಳಕ್ ನಂಗೆ ಯಾವ ಮುಜುಗರನೂ ಇಲ್ಲ. ಯಾಕೆಂದ್ರೆ ಯಾವ ಅಜ್ಜಿಗಾದ್ರೂ ಹೀಗನ್ಸೆ ಅನ್ಸುತ್ತೆ. ಅಲ್ಲ ಅಮ್ಮ, ಭುವನ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನೀನೇನಾದ್ರೂ ಅವನನ್ನ ತಡದ್ಯಾ? ಇಲ್ಲ ತಾನೇ, ಶ್ರದ್ಧಾನ್ ಕರ್ಕೊಂಡು ಬಾ, ಶ್ರದ್ಧಾನ್ ಕರ್ಕೊಂಡು ಬಾ ಅಂತ ಹಠ ಹಿಡಿದೆ. ನೀನು ಅಷ್ಟು ಹೇಳಿದ್ಮೇಲೆ ಅವನು ಆ ಕೆಲಸ ಮಾಡಲೇಬೇಕು. ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯ ಬಿಡು. ಬಿಡು ಶರ್ವಾಣಿ, ನೀನು ಮಾಡ್ತಿರೋ ವ್ಯಂಗ್ಯ ಅರ್ಥ ಆಗದಿರೋಷ್ಟು ದಡ್ಡಿ ನಾನಲ್ಲ. ಅಯ್ಯೋ, ನಾನೆಲ್ಲಮ್ಮ ವ್ಯಂಗ್ಯ ಮಾತಾಡಿದೆ, ಇರೋ ವಿಷಯ ಹೇಳಿದೆ ಅಷ್ಟೇ. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ, ಹೆಂಗಮ್ಮ ಆಗತ್ತೆ? ಒಂದನ್ನ ಕಳ್ಕೊಳ್ಳೇಬೇಕಲ್ವಾ? ಇವನು ಅದೇನು ಶ್ರದ್ಧನ್ ಕರ್ಕೊಂಡು ಬರ್ತಾನೋ, ಏನಾಗತ್ತೋ, ಅದು ಏನು ಕಥೆನೋ. ಇಲ್ಲ, ಭುವನ್ ಬಂದೇ ಬರ್ತಾನೆ, ಶ್ರದ್ಧಾ ಜೊತೆಗೆ ಬರ್ತಾನೆ. ಅಮ್ಮ, ನೀನು ತಿಳ್ಕೊಂಡಿರೋಷ್ಟು ಸುಲಭವಾಗಿಲ್ಲ ಈ ಜಗತ್ತು. ಭುವನ್ ಎಲ್ಲಿಗೆ ಹೋಗಿದ್ದಾನೋ, ಶ್ರದ್ಧಾ ಎಲ್ಲಿದ್ದಾಳೋ, ಆ ಭುವನ್ ಯಾವಾಗ ಬರ್ತಾನೋ. ಅಮ್ಮ, ನಿಂಗೆ ಬೇಜಾರು ಮಾಡಬೇಕು ಅಂತ ಹೇಳಲಿಲ್ಲ, ಆದರೂ ಹೇಳಿದ್ದು. ಸರಿ ಬಿಡು, ಬರ್ತಾನೆ ಅಂದಮೇಲೆ ಬಂದೇ ಬರ್ತಾನೆ.